ಬಂಧುಗಳೇ, ರಾಜ್ಯಶಕ್ತಿ ಮತ್ತು ಜನಶಕ್ತಿ ಇವೆರಡು ಪ್ರಜಾಪ್ರಭುತ್ವವನ್ನು ನಿರ್ಧಾರ ಮಾಡುತ್ತದೆ. ಯಾವಾಗ ಯಾವಾಗ ರಾಜ್ಯಶಕ್ತಿ ಜನಪರವಾಗಿ ನಿಲ್ತದೆ ಆವಾಗ ಜನಶಕ್ತಿ ರಾಜ್ಯಶಕ್ತಿ ಪರವಾಗಿ ಕೂಡ ನಿಲ್ತದೆ. ಯಾವಾಗ ರಾಜ್ಯಶಕ್ತಿ ಜನವಿರೋಧಿ ಕೆಲಸವನ್ನು ಮಾಡ್ತದೆ ಆವಾಗ ಜನಶಕ್ತಿ ಅವರ ಪರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಕರ್ನಾಟಕ ಕಾಂಗ್ರೆಸ್ಸಿನ ಅಗ್ರಮಣ್ಯ ನಾಯಕರು ಯಾರು? ಅಹಿಂದ. ಅಹಿಂದ ಅದರಲ್ಲಿ ಅಹಿಂದ ಅಂತಂದರೆ ಅಲ್ಪಸಂಖ್ಯಾತರು, ಹಿಂದುಳ ವರ್ಗದವರು ಮತ್ತು ದೀನ ದಲಿತರು. ಅದರಲ್ಲಿ ಈಗ ಹಿಂದುಳ ವರ್ಗದವರು ಬಿಟ್ಟು ಹೋಗಿದ್ದಾರೆ, ದೀನ ದಲಿತರು ಬಿಟ್ಟು ಹೋಗಿದ್ದಾರೆ, ಮೊದಲೇದು ಒಂದು ಅಲ್ಪಸಂಖ್ಯಾತರು ಒಬ್ಬರು ಇದ್ದಾರೆ. ಇವರು ಅಧಿಕಾರದಾಗಿದ್ದಾಗ ಹಿಂದುಳಿದ ವರ್ಗದವರು ನೆನಪಾಗಲಿಲ್ಲ, ದೀನ ದಲಿತರು ಕೂಡ ನೆನಪಾಗಲಿಲ್ಲ. ಈಗ ರಾಯಚೂರಿಗೆ ಯಾಕೆ ಬಂದಿದ್ದಾರೆ ಅಂತಂದರೆ ಅವರ ರಾಜಕುಮಾರ ಪಾದಯಾತ್ರೆ ಮಾಡ್ತಾನೆ, ಅದಕ್ಕೆ ತಯಾರಿಗೆ ಬಂದಿದ್ದಾರೆ. ಅವ್ರಿಗೆ ಭಯ ಇದೆ ರಾಯಚೂರಿನಲ್ಲಿ ಜನ ಸೇರ್ತಾರೆ ಇಲ್ಲೋ ಅಂತ, ಅದಕ್ಕೆ ಇಲ್ಲಿ ಕೂಡ್ಸಕ್ಕೆ ಬಂದಿದ್ದಾರೆ. ಏನು ಹೇಳ್ತಾರೆ ಅವರು? SC ST ಮೀಸಲಾತಿ ಕಾಂಗ್ರೆಸ್ ಕೊಡುಗೆ. ಏನಪ್ಪ ನಿಮ್ಮ ಕೊಡುಗೆ? ಏನು ಕೊಡುಗೆ? ಈ ರಾಜ್ಯವನ್ನು 60 ವರ್ಷ ಆಡಳಿತದಲ್ಲಿ 50 ವರ್ಷ ನೀವೇ ಆಳಿದಿರಿ. ಅಧಿಕಾರದಾಗಿದ್ದಾಗ ದೀನ ದಲಿತರ ಜನಸಂಖ್ಯೆ ಹೆಚ್ಚಾಗಿದೆ, ಅವುಗಳಿಗೆ ಜಾತಿಗಳು ಹೆಚ್ಚು ಸೇರಿಕೊಂಡಿದ್ದಾವೆ, ಅವರ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕು. ತುಳಿತಕ್ಕೆ ಒಳಪಟ್ಟಿದ್ದಾರೆ, ಅವಮಾನಕ್ಕೆ ಒಳಪಟ್ಟಿದ್ದಾರೆ, ಅಪಮಾನಕ್ಕೆ ಒಳಪಟ್ಟಿದ್ದಾರೆ. ಸಮಾಜದ ಮುಖ್ಯವಾಹಿನಿಯಲ್ಲಿ ಜನ ಬಿಡ್ತಾ ಇಲ್ಲ ಅವ್ರನ್ನ. ಅವ್ರಿಗೆ ಶಿಕ್ಷಣ ಇಲ್ಲ, ಉದ್ಯೋಗ ಇಲ್ಲ. ಅವ್ರಿಗೆ ಸ್ವಲ್ಪ ಕೈ ಎತ್ತಿ ಹಿಡಿಬೇಕನ್ನುವಂಥ ಒಂದು ಜ್ಞಾನವೂ ಇಲ್ಲದೆ ಈಗ ಭಾರತೀಯ ಜನತಾ ಪಕ್ಷ ದಿಟ್ಟ ನಿಲುವು, ಭಾರತೀಯ ಜನತಾ ಪಕ್ಷದ ದಿಟ್ಟ ನಿಲುವು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ಆಶೀರ್ವಾದದಿಂದ ಇದನ್ನು ತೆಗೆದುಕೊಂಡಾಗ ಇದು ಕಾಂಗ್ರೆಸ್ ಕೊಡುಗೆ. ಕಾಂಗ್ರೆಸ್ ಕೊಡುಗೆ ಏನಪ್ಪ ಅಂತಂದರೆ 10 ಹಲವಾರು ಭಾಗ್ಯ ಕೊಡ್ತೀವಿ ಅಂಥೇಳಿ ಇಡೀ ರಾಜ್ಯಕ್ಕೆ ದೌರ್ಭಾಗ್ಯವನ್ನೇನು ಕೊಟ್ಟಿದ್ದಾರೆ ಅದು SC ST ಗೆ ಬಹಳ ದೊಡ್ಡ ದೌರ್ಭಾಗ್ಯ ಕೊಟ್ಟಿರುವುದೇ ಕಾಂಗ್ರೆಸ್ ಕೊಡುಗೆ. ಬಂಧುಗಳೇ,